ನಿಮ್ಮ ಸಮಾಜಕ್ಕೆನೆ ಇವಾಗ ಬುಡ ಬಂದಿದೆ ಒಂದು ಎಂಪಿ ಸೀಟ್ ಇಲ್ಲ ಎಂಪಿ ಸೀಟ್ ತಪ್ಪು ಇದೆ ಕೈತೆ ಬಹು ನಿರೀಕ್ಷಿತ ಮತ್ತು ಆಕಾಂಕ್ಷೆಯಾಗಿರುವಂತ ಲಕ್ಷ್ಮಣ ರಾವ್ ಚೆಂಗಳಿ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ತಮ್ಮ ಸಮಾಜ ಕುರುಬ ಸಮಾಜ ಸಮಾವೇಶದಲ್ಲಿ ಬಹಿರಂಗವಾಗಿ ಘೋಷಣೆ ಮಾಡಿತ್ತು ಘೋಷಣೆ ಮಾಡಿದ ಎಲ್ಲರಿಗೂ ಇಂಡೈರೆಕ್ಟ್ಲಿ ಆಗಿ ಒಂದು ಇಂಡಿಕೇಟ್ ಕೊಟ್ಟಂಗಾಗಿತ್ತು ಅದು ಬಟ್ ಆದ್ರೆ ಎಷ್ಟು ಸಲ ಮಾತಾಡಿದ್ರು ಸರ್ ಎಲ್ಲಾ ಪೇಪರ್ನಲ್ಲಿ 10 ಸಲ ಕ್ವೆಶ್ಚನ್ ಮಾಡಿದ್ರು ಒಂದು ಕುರುಬ ಕೊಡಬೇಕು ಅಂತಿದ್ರು ಸರ್ ಸರ್ ಈಗ ಆದ್ರೆ ಇವಾಗ ನಿಮ್ಮ ಸಮಾಜಕ್ಕೆನೆ ಇವಾಗ ಬುಡ ಬಂದದೆ ನಿಮ್ಮ ಪಕ್ಷದಿಂದನೆ ಬಂದದೆ ನೀವು ಸಂತುಷ್ಟರ ಅಥವಾ ಅಸಂತುಷ್ಟ ನಾನು ಸಂತುಷ್ಟ ಪ್ರಶ್ನೆ ಇಲ್ಲ ಸಂತುಷ್ಟ ಇದು ಅದನ್ನ ತಗೋಬಾರದಾಗಿತ್ತು ನಾನು 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 ಎಂಪಿ ಕ್ಯಾಂಡಿಡೇಟ್ ಇರುವಾಗ ಬುಡಾ ಚೇರ್ಮನ್ ಮಾಡಿದ್ರೆ ನಡೆಯುತ್ತಿದೆ ಸ್ವಾಮಿ ನೀವು ಈ ವಿಷಯವನ್ನ ಚಿಂಗಳಿ ಅವರ ಜೊತೆ ಮಾತಾಡ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ನೀವು ಯಾಕ ತಗೊಂಡ್ರಿ ಅಂತ ಮಾತಾಡ ಅಲ್ಲ ನೀವು ಸಮಾಜ ಇವಾಗ ನೀವು ಅಲ್ಲ ಸರ್ ಪ್ಲೀಸ್ ನಂಗೆ ಕಂಪ್ಲೀಟ್ ಮಾಡ್ಕೊಡಿ ಇವಾಗ ನೀವು ಒಂದು ಸಮಾಜದ ದೃಷ್ಟಿಕೋನ ಇಟ್ಕೊಂಡು ಸಮಾಜದ ಪ್ರತಿನಿಧಿತ್ವ ಅಂತ ಹೋಗ್ತಾ ಇದ್ದೀರಿ ನೀವು ಆ ವಿಷಯ ಆಧಾರವಾಗಿ ನಿಮ್ಮ ಜವಾಬ್ದಾರಿ ಅನ್ನೋದೆ ಆ ಅಧಿಕಾರ ನಿಮ್ಮ ಸಮಾಜದ ಪರವಾಗಿ ಮಾತಾಡ್ತಾ ಇರುವಾಗ ನೀವು ಚಿಂಗಳಿ ಅವ್ರನ್ನ ಕೇಳಬೇಕಾಗಿತ್ತು ನೀವು ಯಾಕೆ ತಗೊಂಡ್ರಿ ಅಂತ ಈ ಪ್ರಶ್ನೆ ಏನಾದರೂ ಮಾಡಿದ್ರೆ ನೋಡ್ರಿ ನಾವು ಚಿಂಗಳಿ ಅವರಿಗೆ ಕೇಳುವಂತ ಪ್ರಶ್ನೆ ಇಲ್ಲ ನೀವು ತಗೊಂಡು ಬೆಂಗಳೂರಿಂದ ಎಲ್ಲೇ ಹೋಗಿ ಕೇಳು ನಾವು ಬೆಂಗಳೂರಿಂದ ಬೆಳಗ್ಗೆ ಬಂದರು ಡೈರೆಕ್ಟ್ ಅದನ್ನು ಅಧಿಕಾರನ ತಗೊಂಡ್ರು ಇಷ್ಟೊಂದು ಇರುವಾಗ ಅವ್ರು ತಗೋಬೇಕು ಅವ್ರು ನಾನು ಹೇಳ್ತೇನೆ ಸಮಾಜದಿಂದ ಸಿಗುತ್ತಿರುವಾಗ ಸಮಾಜದ ಒಂದು ಸಮಾವೇಶ ನಡೆಯುತ್ತಿರುವಾಗ ಇದು ಅನೌನ್ಸ್ ಆದಾಗ ಅವ್ರು ತಗೋಬೇಕು ತಗೋಬಾರದು ಅನ್ನೋದು ಅವ್ರಿಗೆ ತಿಳಿಲಿಲ್ವಾ ಒಂದು ಅಧ್ಯಕ್ಷರು ನಾಟ್ ಓನ್ಲಿ ಇದು ಇದು ಕಾಂಗ್ರೆಸ್ ಅಧ್ಯಕ್ಷರಲ್ಲ ಕರ್ನಾಟಕ ಕುರುಬ ಸಂಘದ ಒಂದು ಡೈರೆಕ್ಟರ್ ಇದ್ದಾರೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಅವರು ಚಿಂಗಳಿ ಅವರು ನೀವು ಹೇಳಿದ್ರೆ ಸಮಾಜಕ್ಕೆ ಒಂದು ದೊಡ್ಡ ಇನ್ಸಲ್ಟ್ ಆಗಿದೆ ಅಂತ ಚಿಂಗಳಿ ಅವ್ರಿಗೆ ಹಂಗೆ ಆ ರೀತಿ ಅನಿಸ್ಲಿಲ್ಲ ಅಂತ ನನಗೆ ಗೊತ್ತಿಲ್ಲ ರೀ ಅವ್ರಿಗೆ ಅನಿಸಿದ್ರೆ ಬಟ್ ನನಗಂತೂ ಇನ್ಸಲ್ಟ್ ಆಯಿತು ನನ್ನ ಪ್ರವೃತ್ತಿ ನಾನು ಒಬ್ಬ ಆ ಸಮಾಜದಿಂದ ಬಂದಾಮ ನನಗಂತೂ ಇನ್ಸಲ್ಟ್ ಆಗಿದೆ ನನ್ನ ಏನು ನನಗೆ ಎಷ್ಟು ಜನ ಫೋನ್ ಮಾಡಿದಾರು ಅವರೆಲ್ಲರಿಗೂ ಇನ್ಸಲ್ಟ್ ಆಗಿದೆ ಸರ್ ಇವಾಗ ನೀವು ಹೇಳಿದ್ರೆ ಲಾಸ್ಟ್ ಕ್ವಶನ್ ಇದು ಬೆಳಗಾವಿ ಒಳಗಿನಿಂದ ಬೆಳಗಾವಿಯಲ್ಲಿ BJP ಆಗಿರ್ಬೋದು ಅಥವಾ ಕಾಂಗ್ರೆಸ್ ಆಗಿರ್ಬೋದು ಹೊರಗಿನಿಂದ ನಾಯಕರುಗಳನ್ನು ಆಮದು ಮಾಡ್ಕೋತಾ ಇದ್ದಾರೆ ಏನು ನಾಯಕರ ಕೊರತೆ ಆಗ್ತಾ ಇದೆ ಇಲ್ಲಿ ಬೆಳಗಾವಿ ಯಾರು ನಾಯಕರು ಇವಾಗ ಜಗದೀಶ್ ಶೆಟ್ಟರ್ನವ್ರನ್ನ MP ತೊಗೊಂಡ್ಬಂದರು ಚಿಂಗಳಿ ಅವ್ರನ್ನ ನಿಪ್ಪಾನಿಂದ ತೊಗೊಂಡ್ಬಂದರು ಈಗ ಈ ರೀತಿ ಬೆಳಗಾವಿ ಒಳಗೆ ಬೆಳಗಾವಿಯನ್ನು ಹೊರಗಿನಿಂದ ನಾಯಕರುಗಳನ್ನ ಆಮದು ಮಾಡ್ಕೊಂಡು ಬರ್ತಾರೆ ನಾನು ಈ ಥರದಿಂದ ನಿಮಗೆ ಕೇಳಿದರೆ ಈ ಬೆಳಗಾವಿ ನಗರದಲ್ಲಿದ್ದಂಥ ಏನು ಕಾಂಗ್ರೆಸ್ ಪಕ್ಷದವರು ಇರಲಿ ಅಥವಾ ಕಾಂಗ್ರೆಸ್ಸಿನ ಹೊರತಾಗಿ ಬೇರೆ ಎಲ್ಲ ಸಮಯ ಅವರಿಗೆ ಮತ ಕೊಡುವಂಥ ಜನರು ಇವತ್ತು ಆ ಜನರಿಗೆ ನಾನು ಬೆಂಬಲ ಕೊಡ್ತಿರುವಾಗ ನಾನು ನೀವು ಏನು ಮಾಡೋದು ಅಲ್ಲ ಅನಿವಾರ್ಯವಾಗಿ ಜನರ ಮುಂದೆ ನೀವು ಯಾವುದೇ ರೀತಿಯಿಂದ ಆಪ್ಷನ್ ಇಟ್ಟಾಗ ನೀವು ನಾಯಕರನ್ನು ನೀವು ಬೆಳಗಾವಿ ಸ್ಥಳೀಯ ನಾಯಕರಿಗೆ ನೀವು ಪ್ರಮೋಟ್ ಮಾಡದೇ ಇದ್ದಾಗ ಪಕ್ಷಗಳು ಮತ್ತು ಜನರ ಹತ್ರ ಆಯ್ಕೆ ಇಲ್ಲದ ಸರ್ ಇವತ್ತು ನಿಮಗೆ ಹೇಳಿ ಬಯಸ್ತೇನೆ ಎಂಟೈರ್ ರೈಟ್ ಫಾರ್ಮ್ ಬೆಂಗಳೂರಿನಿಂದ ಇಲ್ಲಿವರೆಗೆ ಕ್ಯಾಂಡಿಡೇಟ್ಗಳನ್ನು ನೋಡಿದ ನಂತರ ನಿಮ್ಗೆ ಅರ್ಥ ಆಗ್ತದೆ ನಮ್ಮದೇ ಅಂತಲ್ಲ ಎಲ್ಲ ಪಕ್ಷದಲ್ಲಿ ಯಾವುದೇ ಪ್ರಿನ್ಸಿಪಲ್ ಉಳಿದಿಲ್ಲ ಯಾವುದೇ ಪ್ರಿನ್ಸಿಪಲ್ ಉಳಿದಿಲ್ಲ ಇವತ್ತು ನಿಮ್ಮ ಕಡೆ ಹಣ ಇದೆ ನೀವು ಬೇಕಾದ ಮಾಡಬಹುದು ಸರ್ ನೀವು ಮೊದಲೇ ಪ್ರೆಸ್ ಮೀಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಇಬ್ಬರು ಅಭ್ಯರ್ಥಿಗಳಿಗೆ ಬೆಳಗಾವಿ ಮತ್ತು ಚಿಕ್ಕೋಡಿ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಶುಭಾಶಯ ಕೋರಿದ್ರೆ ಇದನ್ನ ಮಾಡಿ ಸರ್ ಒಗ್ಗಟ್ಟಾಗಿ ಈ ಚುನಾವಣೆಯನ್ನು ನೀವು ಪ್ರಚಾರ ಮಾಡ್ತಾರೆ ಪ್ರಿನ್ಸಿಪಲ್ದಿಂದ ಬಂದವರು ನಾನು ಯಾಕೆ ಹೇಳ್ತೇನೆ ಕೇಳಿ 2008 ಇಶ್ಯೂನಲ್ಲಿ ಯಾವ ಬೆಳೆದಾಗ ನಾನು ಬೆಳಗಾವಿ ನಗರದ ಒಂದು ಇತಿಹಾಸ ಮಾಡಿದ್ದೀನಿ MES ಕೆಡವಿದೆ ಮೊದಲೇ ಸಲ 1956 ರಿಂದ 99 ರವರೆಗೆ ಇಲ್ಲಿ MES ಬಿಟ್ಟು ಯಾರು ಆರಿಸಿ ಬರಲಿಲ್ಲ ಅದನ್ನು ನಾವು ಆರಿಸಿ ತಗೊಂಡು ಬಂದ್ವಿ ಕಾಂಗ್ರೆಸ್ಸಿಂದ ಕಾಂಗ್ರೆಸ್ಸಿಗೆ ಅದಕ್ಕಿಂತ ಮುಂಚೆ 56 ರಿಂದ 99 ವರ್ಷದವರೆಗೆ 10,000 ಸುದಾ ಬೆಳೀತಿರಲಿಲ್ಲ ಅದನ್ನು ನಾವು ಆ ಸೀಟ್ ತಗೊಂಡು ಬಂದು ಕಾಂಗ್ರೆಸ್ಸನ್ನು ಬೆಳೆಸಿದ್ದು ಕಾಂಗ್ರೆಸ್ಸನ್ನು ಸಂಘಟಿತ ಮಾಡಿದ್ದು ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ನನ್ನ ಪೀರಿಯಡ್ದಲ್ಲಿ 365 ನಾಮಿನೇಷನ್ ಮಾಡಿದಂಥ ಉದಾಹರಣೆ ಇದೆ ಅಲ್ಲಿಂದ ಇಲ್ಲಿವರೆಗೆ ನಾಮಿನೇಷನ್ಗಳ ಹೆಸರೇ ಇಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ತಮ್ಮ ಅಧಿಕಾರ ತಮ್ಮ ಕೈಯಲ್ಲಿ ಏನಿದೆ ನಾನೇ ಸರ್ವಭೌಮ ನನ್ನ ಬಿಟ್ಟು ಯಾರೂ ಇಲ್ಲ ಇದನ್ನು ಏನು ತಿಳ್ಕೊಂಡಿದ್ದು ಮಾಡ್ಲಿಕ್ಕತ್ತಾರ ಬೆಳಗಾವಿ ಜನರು ಇವತ್ತು ಅದನ್ನು ಅರ್ಥ ಮಾಡ್ಕೋಬೇಕಾಗಿದೆ ಬೆಳಗಾವಿ ಜನರು ಇದನ್ನು ಅರ್ಥ ಮಾಡಿಕೊಂಡ್ರೇ ಮುಂದಿನ ಕೆಲಸ ಈ ಬೆಳಗಾವಿ ನಗರಕ್ಕೆ ನ್ಯಾಯ ಸಿಗ್ತದೆ ಅಲ್ಲಿವರೆಗೆ ಸಿಗೋ ಸಾಧ್ಯಿಲ್ಲ ಅಂತ ನನಗೆ ಅನಿಸ್ತದೆ ಸರ್ ನೀವು ಪ್ರಚಾರದಲ್ಲಿ ಯಾವ ರೀತಿ ತೊಡಕೊಂಡಿರ್ತೀರಿ ಕರೆದ್ರೆ ಹೋಗ್ತೀನಿ ಪಕ್ಷಕ್ಕಾಗಿ ನೀವು ಯಾವ ಪಕ್ಷದ ಸಲುವಾಗಿನೇ ಇದ್ದೀನಿ ಪಕ್ಷದ ಸಲುವಾಗಿ ಕರೆದ್ರೆ ಹೋಗ ಇದಕ್ಕೆ ಸರ್ ಅದು ಕರಿಬೇಕಾ ಕರಿಬೇಕಾ ಅನ್ನೋದಕ್ಕಿಂತ ನಿಮ್ಗೆ ಹೇಳಲ್ಯಾ
ಹಿಂದಿನ ವಿಧಾನಸಭಾ ಎಲೆಕ್ಷನ್ನಲ್ಲಿ ನಾನು ಫಾರ್ಮ್ ತುಂಬಿದ್ದೆ ಮತಕ್ಷೇತ್ರದಿಂದ ಗ್ಯಾಯೆ ಅಗದಿ ಅರ್ ಹಿಂದಿನ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಅಭ್ಯರ್ಥಿಯಾಗಿದ್ದೆ ನಾನು 7 ಲಕ್ಷ ರೂಪಾಯಿ ಕೊಟ್ಟು ನನ್ನ ಹೆಸರು ಕೊಟ್ಟಿದ್ದೆ ಯಾದಿವ್ ಹೆಸರುಗಳು ಬಂದು ಬೆಳಗಾವಿ ನಗರದಲ್ಲಿ ಎಲ್ಲ ಅಭ್ಯರ್ಥಿನ ಕರೆದರೆ ನನ್ನ ಕರೆದಿಲ್ಲ ಅದರ ನಂತರ ದಕ್ಷಿಣ ಭಾಗದಲ್ಲಿ ಏನು ಮೀಟಿಂಗ್ ತಗೊಂಡ್ರು ಎಲ್ಲ ಅಭ್ಯರ್ಥಿಗಳನ್ನು ಕರೆದರು ಆದರೆ ನನ್ನ ಕರೆದಿಲ್ಲ ಉದ್ದೇಶ ಸರ್ ನಿನ್ನೆ ಕಾಂಗ್ರೆಸ್ ಆಫೀಸಿನ ಮೀಟಿಂಗ್ ಕರೆದಿದ್ದಲು ಸ್ವಾಮಿ ನಿನ್ನೆ ಆದಂತ ದಕ್ಷಿಣ ಭಾಗದಲ್ಲಿ ಆದಂತ ಕಾರ್ಯಕರ್ತರ ಮೀಟಿಂಗ್ ಆ ಮೀಟಿಂಗ್ ಸಹ ನನ್ನ ಕರೆದಿಲ್ಲ ಇನ್ನು ನಾನು ಒಂದು ಪಕ್ಷದಲ್ಲಿ ಇದೇನಿ ಅಂತ ಅದೇನಿ ನನಗೆ 2008ನೇ ಇಶ್ಯೂನಲ್ಲಿ ನಾನು ಆರ್ಶ್ ಬಂದ ನಂತರ ನಾನು ಮುಗಿದ ನಂತರ 8ನೇ ಇದರಲ್ಲಿ 3ನೇ ಸಲ ನನ್ನ ಟಿಕೆಟ್ ಕಟ್ ಮಾಡಿದವರನೇ ಇವರು ಆದರೂ ಸಹ ನಾನು ಬೇರೆ ಪಕ್ಷಕ್ಕೆ ಹೋಗಲಿಲ್ಲ ಆವಾಗನೇ ನನಗೆಲ್ಲ ಸುರೇಶ್ ಅಂಗಡಿಯವರು ನೀವು ಬಿಜೆಪಿಗೆ ಬರ್ರಿ ಅಂದ್ರು ನಾನು ಹೋಗಲಿಲ್ಲ ಯಾಕಂದ್ರೆ ನಾನು ನನ್ನ ಐಡಿಯಾಲಜಿ ಏನಿದೆ ಆ ಐಡಿಯಾಲಜಿ ಪ್ರಕಾರ ನಾನು ನಡ್ಕೋತು ನಾನು ರಾಜಕಾರಣ ಬ್ಯಾಡ್ ಅಂತ ಬಿಟ್ಟಿದ್ದೆ ಇವರೇ ಕರೆದು ನನಗೆ ಇವತ್ತು ನಾನು ಇವತ್ತು ಈ ಪಕ್ಷದಲ್ಲಿ ಇದೇ ತರನ ನಿಮಗೆ ಇನ್ನೊಂದು ಮಾತಾಡ್ತೀನಿ ಅದನ್ನು ತಗೊಳ್ಳಿ ನಿಮಗೆ ಕಾಂಗ್ರೆಸ್ ಪಕ್ಷದವರು ನಾನು ಫಾರ್ಮ್ ತುಂಬಿದ ನಂತರ ವಿಧಾನಸಭೆಗೆ ಆ ವಿಧಾನಸಭೆಗೆ ನಾನು ಮೀಟಿಂಗ್ ಕರೆದಿಲ್ಲ ಎದಕ್ಕೂ ಕರೆಯಲಿಲ್ಲ ಸರ್ ನೀವು ಹೈ ಕಮಾಂಡ್ ಗೆ ಈ ವಿಷಯಗಳನ್ನು ಪ್ರಸ್ತಾಪ ಇಂಟೆಲಿಜೆನ್ಸ್ ಅಂತ ಗೊತ್ತಾಗೋದಿಲ್ವಾ ಅಲ್ಲ ನಿಮ್ಮ ಕಡೆಯಿಂದ ಎಲ್ಲ ತಿಳಿಸಿದ್ದೆ ಮುಂದಿನ ನಡೆ ರಮೇಶ್ ಕುರ್ಚಿ ಅವರದು ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಕರೆದರೆ ಮಾಡ್ತೀನಿ ಬೇಡದ್ರೆ ಬಿಡ್ತೀವಿ ನಮ್ಮ ಮನೆಯಾಗ ನಾವು ಇರ್ತೀವಿ ಸರ್ ಪಕ್ಷಕ್ಕೋಸ್ಕರ ತಮ್ಮ ಜವಾಬ್ದಾರಿ ಏನು ಇಲ್ಲ ಪಕ್ಷಕ್ಕೋಸ್ಕರ ಜವಾಬ್ದಾರಿ ನಾನು ಇಂಡಿವಿಜುವಲ್ ಆಗಿ ನಾನು ನಿಮ್ಗೆ ಯಾರು ಎಲ್ಲರಿಗೂ ಹೇಳೋದು ಒಂದು ಸಾರ್ವಜನಿಕವಾಗಿ ಮಾತನಾಡಬೇಕಾದ್ರೆ ಇವತ್ತು ಏನು ಬಿ ಜೆ ಪಿ ಮಾಡ್ಲಿಕ್ಕತ್ತದ ಇವರು ಒಬ್ಬರೇ ಬಾಯಲ್ಲಿ ನೀವು ಇಷ್ಟೆಲ್ಲ ಪತ್ರಕರ್ತರು ಕೂತಿದ್ದೀರಿ ಒಬ್ಬರೇ ಇಲ್ಲಿವರೆಗೆ 5 ವರ್ಷದಲ್ಲಿ ಹೇಳಿ ಈ ಎಲ್ಲ ಲೀಡರ್ಗಳನ್ನು ನಾನು ಕೇಳ್ತೇನೆ ಒಂದು ದಿವಸ ಆದರೂ ಬಿ ಜೆ ಪಿ ವಿರುದ್ಧ ಮಾತಾಡಿದ ಒಂದು ಕ್ಲಿಪ್ ತೋರಿಸಿ ನೋಡೋ ನೀವೇ ಒಂದು ಕ್ಲಿಪ್ ತೋರಿಸಿ ಅವ್ರು ಆಗು ಹೋಗೋ ಬಗ್ಗೆ ಕಡೆಗೆ ಒಂದಾದರೂ ಮಾತಾಡಿದ್ದು ತೋರಿಸಿ ನನಗೆ ನಾನು ರಾಜಕಾರಣ ಬಿಟ್ಟು ಹೋಗ್ತೀನಿ ಅಡ್ಜಸ್ಟ್ಮೆಂಟ್ ರಾಜಕಾರಣನ ನನಗೆ ಅದು ನೀವು ತಿಳ್ಕೋಬೇಕು ಸರ್ ಅದನ್ನ ಅಲ್ಲ ಸರ್ ಕ್ಲಿಯರ್ ಆಗಿ ಹೇಳ್ಬೇಡ ಸರ್ ಈಗ ಹೇಳ್ತಾ ಇದ್ದ ಸರ್ ನಿಮಗೆ ಇವಾಗ ಲಾಭನೂ ಇಲ್ಲ ಹಾನಿನೂ ಲಾಭನೂ ಇಲ್ಲ ಹಾನಿನೂ ಇಲ್ಲ ನೀವು ಯಾಕೆ ಹಿಂಸರಿತಾ ಇದ್ದೀರಿ ನನಗೇನು ಹಿಂಸರ ಪ್ರಶ್ನೆ ಇಲ್ಲ ಅಡ್ಜಸ್ಟ್ಮೆಂಟ್ ಅನ್ನೋದಕ್ಕಿಂತ ನಿಮ್ಮ ಸ್ವಾರ್ಥ ಅಡಗಿದೆ ಇದರಲ್ಲಿ ನೀವು ಯಾರಿಗೂ ಕೆಟ್ಟಾಗವರಲ್ಲ ಕಾಂಗ್ರೆಸ್ ಪಕ್ಷ ಬೆಳೆಯೋ ಸಾಧ್ಯವಿಲ್ಲ ನೀವು ನಿಮ್ಮ ಸ್ವಾರ್ಥಗೋಸ್ಕರನೇ ಇವತ್ತು ಇದನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ ನನಗೇನಾಗೋದಿದೆ ಸರ್ ಐ ಹ್ಯಾವ್ ಎಂಜಾಯ್ಡ್ ಈಚ್ ಆ್ಯಂಡ್ ಎವ್ರಿಥಿಂಗ್ ನಾನು 3 ಸಲ ಕಾರ್ಪೊರೇಟ್ 25 ವರ್ಷ ನಾನು ಕಾರ್ಪೊರೇಷನ್ ಆಗಿದ್ದೆ ಮೇಯರ್ ಆಗಿದ್ದೇನೆ 2 ಸಲ ಎಮ್ ಎಲ್ ಎ ಆಗಿದ್ದೇನೆ ನನಗೆ ಆಸೆ ಇಲ್ಲ ನಿಮ್ಮ ಆಸೆಗಳು ಇನ್ನೂ ಇದ್ದಾವೆ ನಿಮ್ಮ ಫ್ಯಾಮಿಲಿ ಇನ್ನೂ ಬೆಳೆಯೋದಿದೆ ಬೆಳೆಸ್ಕೊಳ್ಳಿ ಇದೇ ನಾನು ಅವ್ರಿಗೆ ಶುಭಾಶಯಗಳು ಕೊಡ್ತೀನಿ